ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಫ್ರೆಂಡ್ಸ್, ಇದು ನಿಮ್ಗೆ ನೆನ್ಪಿರ್ಲಿ, ಅಡುಗೆ ಮನೆಯ ಪಕ್ಕ ದೇವರ ಕೋಣೆ ಇರಬಾರ್ದು. ಹಾಗೇನಾದ್ರೂ ಇದ್ರೆ ತಕ್ಷಣ ನೀವು ಚೇಂಜ್ ಮಾಡಬೇಕಾಗತ್ತೆ. ಹೌದು, ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ನಿರ್ದಿಷ್ಟ ಭಾಗದಲ್ಲಿ ದೇವರ ಮಂದಿರ ಇರಬೇಕು ಅನ್ನೋ ಒಂದು ನಿಯಮ ಇದೆ. ಆದ್ರೆ ಕೆಲವರು ಜಾಗದ ಅಭಾವದಿಂದಾಗಿ ಅಡುಗೆ ಮನೆಯಲ್ಲಿ ಮಂದಿರವನ್ನ ಇಟ್ಕೋತಾರೆ. ಮನೆಯ ಸ್ಥಿತಿ ಹಾಗೂ ಮನೆಯಲ್ಲಿರೋರ ದೇಹದ ಸ್ಥಿತಿಯಲ್ಲಿ ಅಡುಗೆ ಕೋಣೆಯು ಪ್ರಮುಖ ಪಾತ್ರ ವಹಿಸುತ್ತೆ. ಇದರಿಂದ ಅಡುಗೆ ಮನೆಯಲ್ಲಿ ಸ್ವಚ್ಛವಾಗಿ ಇಟ್ಕೊಳ್ಳೋದು ಅತಿ ಅಗತ್ಯ. ಕೆಲವರು ತಿಂದ ಪಾತ್ರೆಗಳನ್ನ ಹಾಗೆ ಮರುದಿನ ತೊಳೆಯಲು ಇಟ್ಬಿಡ್ತಾರೆ. ಇದು ಸರಿಯಲ್ಲ. ನಾವು ತಿನ್ನುವಂತಹ ಆಹಾರ ನಮ್ಗೆ ಕೇವಲ ಪೋಷಕಾಂಶಗಳನ್ನ ನೀಡೋದು ಮಾತ್ರವಲ್ಲದೆ ಧನಾತ್ಮಕ ಶಕ್ತಿ ಹಾಗೂ ಮನಸ್ಸಿಗೆ ಶಾಂತಿ ಕೂಡ ಕೊಡುತ್ತೆ. ಇನ್ನು ಇವತ್ತಿನ ಈ ವಿಡಿಯೋದಲ್ಲಿ ಹೇಳಿರುವಂತಹ ಕೆಲವೊಂದು ಕ್ರಮಗಳನ್ನ ನೀವು ಪಾಲಿಸಿಕೊಂಡು ಹೋದ್ರೆ ವಾಸ್ತು ಪ್ರಕಾರ ನಿಮ್ಮ ಮನೆಯ ಎಲ್ಲಾ ದೋಷಗಳು ನಿವಾರಣೆಯಾಗಿ ಸುಖ ಶಾಂತಿ ಸಮೃದ್ಧಿ ನಿಮ್ಮದಾಗತ್ತೆ. ಅಡುಗೆ ಮನೆಯ ಆಳ್ವಿಕೆ ನಡೆಸೋದು ಶುಕ್ರ ಮತ್ತು ಅಧಿಕಾರದ ಅಂಶ ಅಗ್ನಿ, ಇವೆರಡನ್ನ ನೀವು ಸಂತುಷ್ಟಗೊಳಿಸಬೇಕು. ಇನ್ನಷ್ಟು ಡೀಟೇಲ್ಸ್ ನಿಮ್ಗೆ ಈ ವಿಡಿಯೋದಲ್ಲಿ ಸಿಗತ್ತೆ. ಸೊ ಈ ವಿಡಿಯೋ ಪೂರ್ತಿ ನೋಡಿ. ಮನೆಯ ಆಗ್ನೇಯ ಭಾಗದಲ್ಲಿ ಅಡುಗೆ ಮನೆ ಇರಬೇಕು. ಅಡುಗೆ ಮನೆಯು ದೇವರ ಮಂದಿರ, ಶೌಚಾಲಯ ಅಥವಾ ಮಲಗುವ ಕೋಣೆಯ ಕೆಳಗಡೆ ಅಥವಾ ಮೇಲೆ ಇರಬಾರದು. ಅಡುಗೆ ಮನೆಯ ಮುಖ್ಯ ಭಾಗವು ಮನೆಯ ಪೂರ್ವ ಅಥವಾ ಆಗ್ನೇಯ ಮೂಲೆಯಲ್ಲಿ ಇರಬೇಕು. ಇನ್ನು ಗ್ಯಾಸ್ ಅಥವಾ ಸ್ಟೌವ್ ಅನ್ನ ಮನೆಯ ಭಾಗದಲ್ಲಿ ಇಡಬೇಕು ಮತ್ತು ಗೋಡೆಗಿಂತ ಕೆಲವು ಇಂಚು ದೂರ ಇರಬೇಕು. ಇನ್ನು ಸಿಂಕ್ ಅಥವಾ ವಾಶ್ ಬೇಸಿನ್ ಈಶಾನ್ಯ ಭಾಗದಲ್ಲಿ ಇರಬೇಕು. ಲೋಟಗಳು ಕೂಡ ಇದೇ ಭಾಗದಲ್ಲಿ ಇರಬೇಕು. ಸಾಂಬಾರ ಪದಾರ್ಥಗಳು, ಧಾನ್ಯಗಳು ಅಥವಾ ಇತರ ಸಂಗ್ರಹಿತ ಸಾಮಗ್ರಿಗಳು ದಕ್ಷಿಣ ಅಥವಾ ಪಶ್ಚಿಮ ಭಾಗದಲ್ಲಿ ಇದ್ರೆ ಒಳ್ಳೆಯದು. ಅಡುಗೆ ಮನೆಯ ಬಣ್ಣವು ಹಳದಿ, ಕಿತ್ತಳೆ, ಗುಲಾಬಿ, ಚಾಕ್ಲೇಟ್ ಅಥವಾ ಕೆಂಪು ಬಣ್ಣ ಇರಬೇಕು. ಕಪ್ಪು ಬಣ್ಣವನ್ನ ಆದಷ್ಟು ಕಡೆಗಣಿಸಬೇಕು. ಅದರಲ್ಲೂ ನೆಲಕ್ಕೆ ಇದನ್ನ ಬಳಿಯಲೇಬಾರದು. ಇನ್ನು ಮಲಗುವ ಮೊದಲು ಎಲ್ಲಾ ಪಾತ್ರೆಗಳನ್ನ ತೊಳೆದು ಅಡುಗೆ ಮನೆಯನ್ನ ಸ್ವಚ್ಛವಾಗಿ ಇಡಬೇಕು. ಹೆಚ್ಚಿನವರು ತಾವು ಮಾಡಿದ ಅಡುಗೆಯನ್ನ ಸ್ವಲ್ಪ ಅಗ್ನಿಗೆ ಹಾಕ್ತಾರೆ. ಇದರಿಂದ ಮನೆಯಲ್ಲಿ ಶಾಂತಿ ಹಾಗೂ ಸಮೃದ್ಧಿ ನೆಲೆಸುತ್ತೆ ಅಂತ ಕೂಡ ನಂಬಲಾಗಿದೆ. ಸೊ ಗೊತ್ತಾಯ್ತಲ್ಲ, ಇವಿಷ್ಟನ್ನ ನೀವು ಪಾಲಿಸ್ಕೊಂತ ಹೋದ್ರೆ ವಾಸ್ತು ಪ್ರಕಾರ ನಿಮ್ಮ ಮನೆಯ ಎಲ್ಲಾ ದೋಷಗಳು ನಿವಾರಣೆಯಾಗತ್ತೆ. ಹಾಗೆ ನೀವು ಸುಖವಾಗಿ ಶಾಂತಿಯಿಂದ ನೆಮ್ಮದಿಯಾಗಿ ಇರ್ತೀರ. ಸೊ ಗೊತ್ತಾಯ್ತಲ್ಲ, ದೇವರ ಕೋಣೆ ಅಡುಗೆ ಮನೆಯಲ್ಲಿ ಇರಬಾರ್ದು. ಬೈ ಚಾನ್ಸ್ ಯಾರಾದ್ರೂ ಮನೆಯಲ್ಲಿ ಅನುಕೂಲ ಇಲ್ಲ, ನಾವು ದೇವ್ರ ಮನೆನ ಅಡುಗೆ ಮನೆಯಲ್ಲೇ ಇಟ್ಕೋಬೇಕಾಗತ್ತೆ, ಬೇರೆ ದಾರಿ ಇಲ್ಲ ಅಂತ ಅನ್ನೋರು ಇಂಥ ಒಂದು ಕೆಲವೊಂದು ಪರಿಹಾರಗಳನ್ನ ಮಾಡಿಕೊಂಡ್ರೆ ಯಾವುದೇ ರೀತಿ ದೋಷಗಳು ಆಗೋದಿಲ್ಲ. ಈ ವಿಡಿಯೋ ಬಗ್ಗೆ ನಿಮ್ಮ ಕಮೆಂಟ್ಸ್ ಏನಾದ್ರೂ ಇದ್ರೆ ಧಾರಾಳವಾಗಿ ಕಮೆಂಟ್ ಮಾಡಿ ಕಳಿಸಿ. ಜೊತೆಗೆ ಮತ್ತಷ್ಟು ಸುದ್ದಿಗೆ ಮಿಸ್ ಮಾಡಬೇಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್. ಆ್ಯಂಡ್ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಕೂಡ ಮಾಡಿ.